ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಎರಡನೇ ಲಿಸ್ಟಲ್ಲಿ ಘೋಷಣೆ ಮಾಡ್ತಾರೆ. ಕುಸ್ವಾಮಿ ಅವರೇ ಅಧಿಕೃತ ಅಭ್ಯರ್ಥಿ. ಬರ್ತಕ್ಕಂತ 2023 ವಿಧಾನಸಭಾ ಚುನಾವಣೆಯಲ್ಲಿ ಕುಸ್ವಾಮಿ ಅವ್ರನ್ನ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಎರಡನೇ ಲಿಸ್ಟಲ್ಲಿ ಘೋಷಣೆ ಮಾಡ್ತಾರೆ. ಕುಸ್ವಾಮಿ ಅವರೇ ಅಧಿಕೃತ ಅಭ್ಯರ್ಥಿ. ಬರ್ತಕ್ಕಂತ 2023 ವಿಧಾನಸಭಾ ಚುನಾವಣೆಯಲ್ಲಿ ಕುಸ್ವಾಮಿ ಅವ್ರನ್ನ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಎರಡನೇ ಲಿಸ್ಟಲ್ಲಿ ಘೋಷಣೆ ಮಾಡ್ತಾರೆ. ಕುಸ್ವಾಮಿ ಅವರೇ ಅಧಿಕೃತ ಅಭ್ಯರ್ಥಿ. ಬರ್ತಕ್ಕಂತ 2023 ವಿಧಾನಸಭಾ ಚುನಾವಣೆಯಲ್ಲಿ ಕುಸ್ವಾಮಿ ಅವ್ರನ್ನ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಎರಡನೇ ಲಿಸ್ಟಲ್ಲಿ ಘೋಷಣೆ ಮಾಡ್ತಾರೆ. ಕುಸ್ವಾಮಿ ಅವರೇ ಅಧಿಕೃತ ಅಭ್ಯರ್ಥಿ. ಬರ್ತಕ್ಕಂತ 2023 ವಿಧಾನಸಭಾ ಚುನಾವಣೆಯಲ್ಲಿ ಕುಸ್ವಾಮಿ ಅವ್ರನ್ನ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಎರಡನೇ ಲಿಸ್ಟಲ್ಲಿ ಘೋಷಣೆ ಮಾಡ್ತಾರೆ. ಕುಸ್ವಾಮಿ ಅವರೇ ಅಧಿಕೃತ ಅಭ್ಯರ್ಥಿ. ಬರ್ತಕ್ಕಂತ 2023 ವಿಧಾನಸಭಾ ಚುನಾವಣೆಯಲ್ಲಿ